ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 192 14ನೇ ದಿನ ರಾಜಗುರು, ಗುರು ಹಿರಿಯರು, ಮಂತ್ರಿಗಳು, ಪ್ರಜೆಗಳು ಸೇರಿ ಭರತನ ಬಳಿ ಬಂದು ಅವನನ್ನು ಪಟ್ಟಕ್ಕೆ ಇರುವಂತೆ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಒಪ್ಪಿಗೆಯನ್ನು ಕೇಳ್ತಾರೆ. ಅದನ್ನು ಕೇಳಿದ ತಕ್ಷಣ ಭರತ ಅವರಿಗೆ ಇಂತಹ ಪ್ರಶ್ನೆಗಳನ್ನು ಮಾಡಬೇಡಿ ಅಂಥೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತಾನೆ ಮತ್ತು ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ, ನಿರ್ಧಾರವನ್ನು ವ್ಯಕ್ತಪಡಿಸ್ತಾನೆ. ತಾನು ಪಟ್ಟಕ್ಕೆ ಕೂಡುವುದಿಲ್ಲ, ಅರಣ್ಯಕ್ಕೆ ಹೋಗಿ ಅನ್ನ ರಾಮನನ್ನು ಕರೆತಂದು ಪಟ್ಟಕ್ಕೆ ಅವನನ್ನು ಕೂಡಿಸ್ತೇನೆ, ನಾನು 14 ವನವಾಸಕ್ಕೆ ಹೋಗ್ತೇನೋ ಅಂತ ತನ್ನ ದೃಢ ನಿರ್ಧಾರವನ್ನು ಅವರಿಗೆ ಹೇಳ್ತಾನೆ. ಮತ್ತು ಗಂಗಾ ನದಿ ತೀರದವರೆಗೆ ಅರಣ್ಯ, ಇಲ್ಲಿಂದ ಅಯೋಧ್ಯದಿಂದ ಅರಣ್ಯದತ್ತ ಒಂದು ಹೆದ್ದಾರಿಯನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಕಸಬುದಾರರಿಗೆ ಆಜ್ಞೆಯನ್ನು ಮಾಡಲಿಕ್ಕೆ ಹೇಳ್ತಾನೆ. ಅದನ್ನೇ ಮುಂದುವರೆದು ಭರತನ ಒಂದು ಕೋರಿಕೆಯ ಮೇರೆಗೆ ಇಲ್ಲಿ ಏನು ಮಾಡ್ತಾರೆ, ಅಯೋಧ್ಯದಲ್ಲಿದ್ದಂತಹದ್ದು ತಮ್ಮ ರಾಜ್ಯದಲ್ಲಿದ್ದಂತಹ ಎಲ್ಲ ಕಸಬುದಾರರನ್ನು ತಕ್ಷಣದಿಂದ ಕಾರ್ಯನಿರತರಾಗಲಿಕ್ಕೆ ಹೆದ್ದಾರಿ ನಿರ್ಮಾಣ ಮಾಡಲಿಕ್ಕೆ ಕಳಿಸ್ಕೊಡ್ತಾರೆ. ಯಾರ್ಯಾರು ಇರ್ತಾರೆ ಅದರಾಗ ಅನ್ನೋದನ್ನು ವಾಲ್ಮೀಕಿಯವರು ಈ ರೀತಿಯಾಗಿ ಹೇಳ್ತಾರೆ. ಮಣ್ಣು ಭೂತಜ್ಞರು, ನೋಡ್ರಿ, ರಸ್ತ ಮಾಡಬೇಕಾಗಿತ್ತಂದರೆ ಈ ಮಣ್ಣು ಏನಿದೆಯಲ್ಲ, ಆ ಜಾಗ ಏನಿದೆ, ಪ್ರದೇಶ ಏನಿದೆ, ಆ ಪ್ರದೇಶ ಹೊಂದಿದಂಥ ಮಣ್ಣು ಏನಿದೆ, ಅದು ಮಾರ್ಗ ಮಾಡಲಿಕ್ಕೆ, ರಸ್ತೆ ಮಾಡಲಿಕ್ಕೆ ಯೋಗ್ಯ ಅದನ್ನು ಇಲ್ಲೋ ಹೇಳುವಂಥ ತಜ್ಞರು. ನೋಡಿ, ಇವತ್ತು ಬಂದು ಬಿಡಿ, ಇವತ್ತು ಏನಿದೆ ಅಂದರೆ ರಸ್ತೆ ಮಾಡಬೇಕಾದ್ರೆ ಕೂತು ನಕ್ಷೆ ಮಾಡಿಬಿಡ್ತಾರೆ, ಇಲ್ಲಿಂದ ಇಲ್ಲಿಗೆ ಹೋಗಬೇಕನ್ನೋದು, ಅದು ಗುಡ್ದಾಗ ಓದಾಡ್ತದೆ ಮತ್ತು ಹೊಲ್ದಾಗ ಓದಾಡ್ತದೆ, ಎಲ್ಲ ಭೂಮಿಯಾಗ ಓದಾಡ್ತದೆ, ಗಟ್ಟಿ ಭೂಮಿಯಾಗ ಓದಾಡ್ತದೆ, ಪೊಳ್ಳು ಭೂಮಿಯಾಗ ಓದಾಡ್ತದೆ. ಅವರಿಗೆ ಭೂಮಿ ಇದು ಮಾರ್ಗ ಮಾಡಲಿಕ್ಕೆ, ರಸ್ತೆಗಳನ್ನು ಮಾಡಲಿಕ್ಕೆ ಯೋಗ್ಯ ಅದನ್ನೋ ಇಲ್ಲೋ ಅನ್ನುವಂಥದ್ದು ಹೋಗುವುದಿಲ್ಲ. ಅದಕ್ಕಾಗಿ ಏನಾಗ್ತಿದೆ ನೋಡ್ತಾ ಇದ್ದೀರಿ ನೀವು, ಮಳೆಗಾಲ ಶುರುವಾತಂದರೆ ಎಲ್ಲಿ ನೋಡ್ತಾರೆ ಎಲ್ಲ ಭೂಮಿ ಕುಸಿದು ರಸ್ತೆ ಬಂತು, ಭೂಮಿ ಕುಸಿದು ದೊಡ್ಡದೊಂದು ತೆಗ್ಗು ಬೀಳ್ತದೆ, ರಸ್ತೆ ಕಟ್, ಸಿಕ್ಕಾಪಟ್ಟೆ ನೀರು, ಮಹಾಪೂರದಿಂದ ಮಳೆ ಭಾಳ ಹೆವಿ ರೈನ್ಫಾಲ್ ಆತಂದರೆ ಆವಾಗ ನದಿ ಹಳ್ಳದ ನೀರಾಗಲಿ, ಹೊಳೆ ನೀರಾಗಲಿ, ಅಥವಾ ಭೂಮಿ ಮ್ಯಾಗ ಹರಿದು ಬಂದಂಥ ನೀರಾಗಲಿ, ಕೆರೆ ಸೇರುವಂಥ ನೀರಾಗಲಿ, ಹರಿದು ಹೋಗುವಂಥ ನೀರಾಗಲಿ, ತಕ್ಷಣ ರಸ್ತೆಯನ್ನು ಬಂದ್ ಮಾಡ್ತೀವಿ. ಇವತ್ತು ನೋಡ್ತಾ ಇರ್ತೀವಿ ಬೆಂಗಳೂರಲ್ಲಿ ಮಳೆ ಆಯ್ತಂದ್ರೆ ಎಲ್ಲ ರಸ್ತೆ ತುಂಬ ನೀರು, ರಸ್ತೆನ ನದಿಯಾಗಿ ಬಿಡ್ತದೆ. ಬಾಂಬೆ ನೋಡ್ರಿ, ಸಂಪೂರ್ಣ ಬಾಂಬೆ ಎಲ್ಲ ಏನಾಗ್ತಿದೆ ಅಂದರೆ ಅಲ್ಲೆಲ್ಲ ನೀರಮಯ ಆಗಿ ಹೋಗ್ತಿದೆ, ಎಲ್ಲ ಸಮುದ್ರನ ವಿಸ್ತರ್ಷ ಸಮುದ್ರಗತೆಯೇ ಕಾಣಬಿಡ್ತದೆ. ಅಂದರೆ ಇಲ್ಲೇ ನಾವು ರಸ್ತೆ ಮಾಡಬೇಕಾಗಿತ್ತಂದರೆ ಆ ಯಾವ ಭೂಮಿ ಬಳಸ್ತಾ ಇದ್ದೀವಲ್ಲ ಆ ಭೂಮಿ ಮಣ್ಣು ರಸ್ತೆ ಮಾಡಲಿಕ್ಕೆ ಯೋಗ್ಯ ಇದೇನೆ ಅಂತ ತಿಳ್ಕೊಳ್ಳಿಕ್ಕೆ ಅಲ್ಲಿ ತಜ್ಞರು, ಅವಾಗ ತಜ್ಞರಿದ್ದರು, ನಾವು ಬುದ್ಧಿವಂತರಾಗಿ ಮಾತಾಡ್ತೇವೆ, ಅವಾಗ ಎಲ್ಲಿ ತಜ್ಞರು, ಎಲ್ಲಿ ವಿಜ್ಞಾನ, ಎಲ್ಲಿ ತಂತ್ರಜ್ಞಾನ, ಇವೆಲ್ಲ ಅದ್ರದ್ದು ನಮ್ಮಿಂದನ ಇತ್ತೀಚೆಗೆನೇ ಇವೆಲ್ಲ ಆಗ್ಯಾವ. 17, 18, 19 ಶತಮಾನದಿಂದ ಹಿಡ್ಕೊಂಡು ಬಿಡಿ ಇಲ್ಲಿ ತನಕ ನಾವ ತಂತ್ರಜ್ಞಾನವನ್ನು ಇಲ್ಲ, ನಮಗಿಂತನೂ ಪೂರ್ವದಲ್ಲಿ ಹಿಂದಿನ ಈ ನಾಗರಿಕತೆಯಲ್ಲಿ ಸಭ್ಯತೆಯಲ್ಲಿ ಇವೆಲ್ಲ ಇದ್ದು, ಅವರು ಮನುಷ್ಯರೇನ, ನಮಗೇನು ತಿಳುವಳಿಕೆ ಬುದ್ಧಿ ಇದೆಯಲ್ಲ ಅವ್ರಿಗೆ ಇತ್ತು, ಜ್ಞಾನ ಅವಾಗೂ ಇತ್ತದು. ಅಗತ್ಯಕ್ಕೆ ತಕ್ಕಂತೆ ಏನಾಗ್ತಿದೆ, ಜ್ಞಾನ ಡೆವಲಪ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಡೆವಲಪ್ ಆಗ್ತಿದೆ. ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ನಾವೊಂದು ಹೇಳಿಕೆಯನ್ನು ನೋಡ್ತೇವೆ ಪ್ರವರ್ಭವನ. ನಮ್ಮ ಅಗತ್ಯಗಳೇನಿದಾವಲ್ಲ ಅವು ಅದನ್ನು ಪೂರೈಸಿಕೊಳ್ಳಲಿಕ್ಕೆ ಅನ್ವೇಷಣೆ ಮಾಡಲಿಕ್ಕೆ ಹಸ್ತವ. ಅನ್ವೇಷಣೆ ಅಂದುಕೊಳ್ಳಿ ಅಲ್ಲಿ ವಿಜ್ಞಾನದ ವಿಶ್ಲೇಷಣೆಯೂ ಬೇಕು, ತಂತ್ರ ಅದನ್ನು ಕಾರ್ಯಗತ ಮಾಡಲಿಕ್ಕೆ ತಂತ್ರಜ್ಞಾನ. ತಂತ್ರಜ್ಞಾನ ವಿಜ್ಞಾನಕ್ಕೆ ವ್ಯತ್ಯಾಸ ಏನು, ವಿಜ್ಞಾನ ಮಾರ್ಗವನ್ನು ಹೇಳ್ಕೊಡ್ತಿದೆ, ತಂತ್ರಜ್ಞಾನ ಅದನ್ನು ಕಾರ್ಯರೂಪಕ್ಕೆ ತರ್ತಿದೆ. ಅದಕ್ಕೆ ಆಗಿನ ಜನ ತಜ್ಞರಿದ್ದರು, ಸಾಯಿಲ್ ಎಕ್ಸ್ಪರ್ಟ್ಸ್ ಇದ್ರಲ್ಲಿ ಈ ಭೂಮಿ ಮಾರ್ಗ ಮಾಡಲಿಕ್ಕೆ, ದಾರಿ ಹಾಕಲಿಕ್ಕೆ, ರಸ್ತೆ ಮಾಡಲಿಕ್ಕೆ ಯೋಗ್ಯ ಐತೋ ಇಲ್ಲೋ ಅಂತ ಅಧ್ಯಯನ ಮಾಡಿ ಶಿಫಾರಸನ್ನು ಮಾಡುವಂಥ ತಜ್ಞರು ಇದ್ದರು. ಭೂಮಿ ಸಮಗೊಳಿಸುವ ತಜ್ಞರು, ಇನ್ನು ಭೂಮಿ ತಗ್ಗಾದಿನಿ ಇತ್ತು ಅದಕ್ಕೂ ಬೇರೆ ನೋಡಿ, ಅಲ್ಲಿ ಹೆಂಗೆ ನಮ್ಮಲ್ಲಿ ಡಾಕ್ಟರ್ಗಳದೆಲ್ಲ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ದಾಗ ಬರ್ತಲ್ಲ, ಮೂಗು ತಜ್ಞ ಬೇರೆ, ಕಣ್ಣಿನ ತಜ್ಞ ಬೇರೆ,
ಗಂಟಲು ತಜ್ಞೆ ಬೇರೆ, ಎಲುವಿನ ತಜ್ಞೆ ಬೇರೆ. ಹಂಗೆ ಅಲ್ಲಿಯೂ ರಸ್ತೆ ಮಾಡುವ ಕಾಲಕ್ಕೆ, ರಸ್ತೆ ಮಾಡುವ ನಿರ್ಮಾಣ ಕಾಲಕ್ಕೆ ಒಂದೊಂದು ವಿಷಯದ ಮೇಲೆ ಒಬ್ಬೊಬ್ಬರು ತಜ್ಞ ಇದ್ದರು. ಅದು ಈಗಿಲ್ಲ. ರಸ್ತೆ ಮಾಡೋಕೆ ಅವ್ನು ಕಾಂಟ್ರಾಕ್ಟ್ ತೊಗೊಳ್ತಾನೆ, ಅಲ್ಲೇನು ತಜ್ಞರು ಬೇಕಾಗೋದಿಲ್ಲ, ಏನೂ ಬೇಕಾಗೋದಿಲ್ಲ. ಯಾವ ಕಡೆ ಹೋಗ್ಬೇಕು ಏನು ಅವ್ರು ನಕ್ಷೆ ಮಾಡಿಕೊಟ್ಟಿರ್ತಾರೆ, ಇಂಜಿನಿಯರ್ಸ್ ಎಲ್ಲ ಸೇರಿಕೊಂಡು ಇವರು ರಸ್ತೆ ಮಾಡೋಕೆ ದಾರಿ ಹಿಡಿದುಬಿಡ್ತಾರೆ. ಈ ರಸ್ತೆ ಮಾಡೋಕೆ ಹಿಡಿದಂಥ ಜನರಲ್ಲಿ ಈ ರೀತಿಯಾಗಿ ಪರೀಕ್ಷೆ ಮಾಡುವಂಥ ತಜ್ಞರು ಇರೋದಿಲ್ಲ. ಇವತ್ತು ನೋಡ್ತಾ ಇದ್ದೀರಿ ನೀವು, ಚತುಷ್ಪಥ ಮಾಡಿರಿ, ರಾಜಮಾರ್ಗ ಮಾಡಿ, ಸಣ್ಣ ಹಳ್ಳಿಯಲ್ಲಿ ಮಾರ್ಗಗಳನ್ನು ಮಾಡಿ, ರಸ್ತೆ ಮಾಡುವ ಕಾಲಕ್ಕೆ ಈ ರೀತಿಯಾಗಿ ಸ್ಪೆಷಲ್ ಟ್ರೀಟ್ಮೆಂಟ್ಸು, ಸ್ಪೆಷಲ್ ವರದಿಗಳು ಇರುವುದಿಲ್ಲ. ಇಲ್ಲೇ ನೆಲ ಸಮಗೊಳಿಸ್ಬೇಕಾಗಿತ್ತಲ್ಲ, ತೆಗ್ಗ ಮುಚ್ಚಿ ಅದನ್ನು ಇದು ಮಾಡಬೇಕಲ್ಲ. ಇವ್ರು ಈಗಿನವ್ರು ಏನು ಮಾಡ್ತಾರೆ, ಬಂದ ಎಲ್ಲಿದೋ ಒಂದು ಗುಡ್ಡ ಹಡ್ಡಿತ್ತಂದು ಅದು ಮಣ್ಣು ಹಾಕ್ತಾರೆ. ಆ ಹಾಕು ಮಣ್ಣು ಗಟ್ಟಿ ಇತ್ತಿಲ್ಲ ನೋಡಿದ್ರೆ ನೀವು ಭಾಳಷ್ಟು ನೋಡಿರ್ಬೇಕು. ಹೆದ್ದಾರಿಗಳು ಏನು ಮಾಡ್ತಾವೆ, ಭಾಳಷ್ಟು ಮಣಿ ಆದಕ್ಕೂ ಮಳೆ ಆದ ಕೂಡಲೇ ಅಥವಾ ಮ್ಯಾಗ ಹೆವಿ ವೆಹಿಕಲ್ ಅಡ್ಡಾಡಕ್ಕೆ ಕುಸಿದು ಕೆಳಗೆ ಬೀಳ್ತಾವೆ. ಯಾಕಂದರೆ ಅಲ್ಲಿ ಭರ್ತಿಗೆ ಉಪಯೋಗ ಮಾಡಿದಂಥ ಮಣ್ಣು ಆ ಭಾರವನ್ನು ತಡೆಯುವುದಿಲ್ಲ. ಇಲ್ಲಿ ನೋಡಿ, ನೆಲ ಸಮಗೊಳಿಸೋರು ರಸ್ತೆ ಅಂದರೆ ಸಮಾನವಾಗಿ ಹೋಗಬೇಕು, ಎಲ್ಲಿ ತೆಗ್ದಿರ್ತೈತೆ ಮುಚ್ಕೊಂಡು ಹೋಗಬೇಕು, ಎಲ್ಲಿ ಎತ್ತರ ಇರ್ತೈತೆ ಅದನ್ನು ಕಟ್ ಮಾಡಿ ತೆಗಿಬೇಕು. ಅದಕ್ಕೂ ತಜ್ಞರಿದ್ದರು. ಮುಂದೆ ಧೈರ್ಯಶಾಲಿ ಶಕ್ತಿಶಾಲಿ ಅಗೆಯವರು, ಅಗೆಯವರು ನೆಲ ಅಗೆಯವರು ಬೇಕಿಲ್ಲ ಮತ್ತು ಅದನ್ನು. ಯಾಕಂದರೆ ಭೂಮಿ ಕಟ್ ಮಾಡ್ಕೊಂತ ಹೋಗಬೇಕು, ಎಲ್ಲೆಲ್ಲಿ ಕಷ್ಟ ಮಾಡುತ್ತೋ ಅಲ್ಲಿ ಅದನ್ನು ಅಗೆಯವರು ಸಹಿತ ಏನಿರಬೇಕಂದ್ರೆ ಶಕ್ತಿಶಾಲಿ ಸದೃಢ ಇರಬೇಕು ಅವರು. ಈಗೇನು ಬಿಡಿ, ಜೆ ಸಿ ಬಿ ತಂದು ಈಗ ಹಡ್ಡವ್ರದ್ದು ಅದನ್ನು ಮಣ್ಣು ಬೆಳೆಯವ್ರದ್ದು ಈಗೆಲ್ಲ ಮನುಷ್ಯರನ್ನು ಹೋಗಿಬಿಟ್ಟಾರೆ. ನಮ್ಮಂಥ ದೇಶದಾಗ ಏನು ಮಾಡಿಬಿಟ್ಟಾರಂದ್ರೆ, ಲೇಬರ್ ಸೇವಿಂಗ್ ಡಿವೈಸ್ ಅಂದರೆ ಜೆ ಸಿ ಬಿ ಲೇಬರ್ ಸೇವಿಂಗ್ ಡಿವೈಸ್. ಅದು 10 ಮಂದಿ ಮಾಡೋ ಕೆಲಸ ಒಂದೇ ಜೆ ಸಿ ಬಿಯನ್ನು ಮಾಡ್ತದೆ. ಸಂಜೆ ತನಕ 100 ಮಂದಿ ಮಾಡೋ ಕೆಲಸ ಒಂದೇ ಜೆ ಸಿ ಬಿ ಮಾಡ್ತದೆ. ಅದಕ್ಕೆ ಇದನ್ನು ಇವತ್ತು ಏನು ಮಾಡ್ತೇವೆ, ಯಂತ್ರಗಳನ್ನು ಬಳಸ್ತಾ ಉಂಟಾರೆ. ತೋಡುವವರು, ತಗ್ಗುಗಳನ್ನು ತೋಡೋವರು ಶಕ್ತಿಶಾಲಿ ಜನ, ಶ್ರಮದಾನ ಶ್ರಮಿಕರು, ಅಲ್ಲೇ ಕೂಲಿ ಮಾಡುವಂಥ ಜನ. ಸ್ಥಪತ್ಯರು, ಸ್ಥಪತ್ಯರಂದರೆ ಇಂಜಿನಿಯರ್ಸ್ ನೋಡಿರಿ. ನಾವು ಅಭಿಯಂತರಂತೇನು ಕರಿತೀವಲ್ಲ, ಏನು ಇಂಗ್ಲೀಷ್ನಾಗ ಇಂಜಿನಿಯರ್ ಅಂತೀವಲ್ಲ, ಆವಾಗ ಅಲ್ಲಿ ಏನಂತ ಕರಿತೀವಿ, ಸ್ಥಪಸ್ಥ್ಯರು ಅಂತ ಕರಿತೀವಿ. ಸ್ಥಪಸ್ಥ್ಯರು ಅಂತ ಕರಿತಿದ್ರು. ಸ್ಥಪಸ್ಥ್ಯರು ಅಂದರೆ ಇಂಜಿನಿಯರ್ಸ್. ಒಂದೇ ಫೀಲ್ಡ್ನಾಗೆಲ್ಲ ಅದು ಎಲ್ಲ ಫೀಲ್ಡ್ನಲ್ಲಿಯೂ ಜ್ಞಾನವನ್ನು ಹೊಂದಿದಂಥ, ಅನುಭವವನ್ನು ಹೊಂದಿದಂಥ, ಎಕ್ಸ್ಪರ್ಟ್ ಇದ್ದಂಥ ಇಂಜಿನಿಯರ್ಸ್ ಇದ್ದರು ಅಲ್ಲಿ. ಯಂತ್ರ ಚಾಲಕರು ನೋಡಿ, ಯಂತ್ರ ಚಾಲಕರು, ಯಂತ್ರದ ಬಳಕೆಯಾಗಿದೆ. ನಾವೇನು ತಿಳಿದೀವಿ, ಯಂತ್ರ ಏನು ಮೆಕ್ಯಾನಿಕ್ ಮಷಿನ್ದು ಏನಿದೆಲ್ಲ, ಮಷಿನರಿದು ಇದು ಇದನ್ನು ಮಷಿನ್ದೇನು ಯುಗ ಅದಲ್ಲ, ಅದು ನಮ್ಮಿಂದ ಶುರುವಾತಂತ ಹೇಳ್ತೀವಿ. ಯಂತ್ರಗಳನ್ನು ನಾವು ತಯಾರು ಮಾಡಿದಂತು ಇಲ್ಲ. ಎಲ್ಲಿ ವಿಜ್ಞಾನ ಇರ್ತದೆ ಅಲ್ಲಿ ತಂತ್ರಜ್ಞಾನ ಇರ್ತದೆ. ಹಿಂದೂ ವಿಜ್ಞಾನ ಇತ್ತು, ಆ ವಿಜ್ಞಾನವನ್ನು ಬಳಸಿಕೊಂಡು ಆವಾಗ ಬೇಕಾದಂಥ ಯಂತ್ರಗಳನ್ನು ಅವರು ತಯಾರು ಮಾಡಿದರು. ಮಷಿನರಿಗಳನ್ನು ತಯಾರು ಮಾಡಿದರು ಅವರು. ಮಷಿನರಿಗಳ ಬಳಕೆ ತ್ರೇತಾಯುಗದಲ್ಲಿ ಇತ್ತು ಅಂಥೇಳಿ ವಾಲ್ಮೀಕಿ ರಾಮಾಯಣನೇ ಇದಕ್ಕೆ ಸಾಕ್ಷಿ. ಯಂತ್ರ ಚಾಲಕರು, ಯಂತ್ರಗಳು, ಈಗ ಹೆಂಗೆ ಡ್ರೈವರ್ಸ್ ಇರ್ತಾರಲ್ಲ, ಯಂತ್ರಗಳನ್ನು ನಡೆಸೋರು ಆಪರೇಟರ್ಸ್ ಅವಾಗಿದ್ದರು. ಯಂತ್ರಗಳನ್ನು ಇದ್ದು ಯಂತ್ರಗಳನ್ನು ನಡೆಸುವಂಥ ಆಪರೇಟರ್ಸು ಇದ್ದರು. ಬಡಿಗರು, ಬಡಿಗಿತ್ಕನಾಗ ಎಲ್ಲೆಲ್ಲೇ ಬಡಿಗತನದ ಫೂಲ್ಗಳನ್ನು ಕಟ್ಟಬೇಕಾಗಿತ್ತಂದ್ರೆ ಎಲ್ಲೆಲ್ಲಿ ನಮಗೆ ದಿಂಬಗಳನ್ನು ಬಳಸಬೇಕಾಗ್ತಿತ್ತು, ಬಡಿಗತನದ ಅವಶ್ಯಕತೆ ಎಲ್ಲಿತ್ತಲ್ಲ, ಕಾರ್ಪೆಂಟರ್ ಅವಶ್ಯಕತೆ ಎಲ್ಲಿತ್ತಲ್ಲ, ಆ ಎಲ್ಲ ಕಾರ್ಪೆಂಟರ್ಸು ಅಲ್ಲಿದ್ದರು. ರಸ್ತೆ ನಿರ್ಮಾಣ ತಜ್ಞರು, ಈ ಎಲ್ಲ ತಜ್ಞರ ಅಲ್ಲಕ್ಕಾಗಿ ಮತ್ತು ರಸ್ತೆಯನ್ನು ಹೇಗೆ ನಿರ್ಮಾಣ ಮಾಡಬೇಕು ಅಂತ ಎಕ್ಸ್ಪರ್ಟ್ಸು ಇದ್ದರು. ಕೂಡಲು ವ್ಯವಸ್ಥಿಸಿದರು, ಅವ್ರನ್ನೆಲ್ಲ ಒಂದು ಕಡೆಗೆ ಕೂಡಿಸಿದರು. ಹುಣ್ಣಿಮೆ ಚಂದ್ರನಿಂದ ಬೃಹದಾರಣ್ಯ ಸಾಗರದಂತೆ ಕಾಣಿಸಿತು. ಸಕಲ ಸಾಮಗ್ರಿ ಸಲಕರಣೆಗಳೊಂದಿಗೆ ತಜ್ಞರು ಶ್ರಮಿಕರು ಹೊರಟರು. ಅಲ್ಲಿ ನಿಂತು ನೋಡಿದಾಗ, ಗೋಪುರಗಳ ಮೇಲೆ ನಿಂತು ನೋಡಿದಾಗ ಯಾವ ಕಡೆಗೆ ರಸ್ತೆ ಮಾಡಬೇಕಾಗಿತ್ತಲ್ಲ, ರಸ್ತೆ ಎಲ್ಲ ಹೆಂಗೆ ಕಾಣಿಸ್ತಿತ್ತಂದ್ರೆ ಒಂದು ಬೃಹದ ಸಾಗರಗತೆ ಕಾಣಿಸ್ತಿತ್ತು. ಹುಣ್ಣಿಮೆ ಚಂದ್ರನ ಬೆಳಕು ಬಿದ್ದಾಗ ಹೇಗೆ ಸಾಗರ ಕಾಣಿಸ್ತಿದೆ, ಅರಣ್ಯ ಸಾಗರಗತೆ ಕಾಣಿಸ್ತಿದ್ದಲ್ಲ, ಆ ರೀತಿಯಾಗಿ ಇವರಿಗೆ ಅರಣ್ಯ ಸಾಗರದಂತೆ ಕಂಡಿತು. ಸಕಲ ಸಾಮಗ್ರಿ ಸಲಕರಣೆಗಳೊಂದಿಗೆ ತಜ್ಞರು ಶ್ರಮಿಕರು ಹೊರಟರು. ಎಲ್ಲರೂ ಸೇರಿಕೊಂಡು ಏನು ತಮಗೆ ಬೇಕಾಗಿತ್ತು ಎಲ್ಲ ಸಾಮಗ್ರಿಗಳನ್ನು, ಸಲಕರಣೆಗಳನ್ನು, ಯಂತ್ರಗಳನ್ನು ತಗೊಂಡು ಒಂದು ಟೀಮನ್ನು ಮುಂದೆ ಹಣ್ತದೆ. ಗಿಡ ಗಂಟಿ ಬಳ್ಳಿ ಬಂಡೆಗಳನ್ನು ತೆಗೆದು ಹಾಕುತ್ತಾ ದಾರಿ ನಿರ್ಮಿಸುತ್ತಾ ಮುಂದೆ ಮುಂದೆ ಸಾಗಿದರು. ಗಿಡ ಗಂಟಿಗಳ ಮುಂದೆ ಅವನು ಸ್ವಚ್ಛ ಮಾಡಿದರು. ತೆಗ್ಗಾದೀನಿ ಹೇಗೆ ಮಾಡ್ಕೊಂಡ್ರು, ಬಂಡೆಗಳನ್ನು ಎಲ್ಲೆಲ್ಲಿ ಬಂಡೆಗಳನ್ನು ಭರ್ತಿ ಹಾಕಿ ರಸ್ತೆ ಮಾಡ್ಕೋಬೇಕಾಗಿತ್ತು ಅಲ್ಲೆಲ್ಲ. ಈ ಕೆಲಸ ಏಕಕಾಲಕ್ಕೆ ತಂಡಗಳಲ್ಲಿ ಜನ ಸೇರಿಕೊಂಡು, ಶ್ರಮಿಕರು ಸೇರಿಕೊಂಡು, ಈ ತಜ್ಞರು ಸೇರಿಕೊಂಡು ಈ ಕೆಲಸವನ್ನು ಶುರು ಮಾಡಿಬಿಟ್ರು. ಅಯೋಧ್ಯೆಯಿಂದ
ಅರಣ್ಯದಂತೆ ಶುರು ಮಾಡಿದರು. ಕೊಡಲಿ ಗುದ್ದಲಿ ಸಲಿಕೆ ಹಿಡಿದುಕೊಂಡು ದಾರಿ ಮಧ್ಯೆ ಬರುವ ಗಿಡಮರಗಳನ್ನು ಸಂಹರಿಸಿದರು ಒಂದು ಕಡೆ. ಹಾದಿಯಾಗಿ ಏನು ಬರ್ತಿದ್ದಿಲ್ಲ, ಗಿಡಮರಗಳನ್ನು ರಸ್ತದ ಮಧ್ಯೆ ಏನು ಬರ್ತಾನೋ ಅವನ್ನೆಲ್ಲ ಕಟ್ ಮಾಡಿ ತೆಗೆದ್ರು. ಮುಂದೆ ಹೊಸ ಸಸಿಗಳನ್ನು ನೆಡುತ್ತಾ ದಾರಿ ಪಕ್ಕದಲ್ಲಿ ಬರೀ ಗಿಡ ತೆಗೆದು ಇದು ಮಾಡಲಿಲ್ಲ, ಆ ನಡುವೆ ಎಷ್ಟು ಗಿಡಗಳು ನಾಶ ಆದವಲ್ಲ ಅಷ್ಟು ಗಿಡಗಳನ್ನು, ಅದಕ್ಕಿಂತ ಹೆಚ್ಚು ಗಿಡಗಳನ್ನು ರಸ್ತೆಯ ಎಡಬದಿಗೆ ಎಡಕ್ಕೂ ಬಲಕ್ಕೂ ಸಸಿಗಳನ್ನು ನೆಡ್ತಾ ಹೋದರು. ನೋಡಿ, ಈ ಒಂದು ತಿಳುವಳಿಕೆ ತ್ರೇತಾಯುಗದಲ್ಲಿತ್ತು. ರಸ್ತೆ ಮಾಡೋ ಕಾಲಕ್ಕೆ ಏನು ಗಿಡಮರಗಳ ನಾಶ ಆಗ್ತಾವೆ, ಅವು ಅಷ್ಟೇ ಸಂಖ್ಯೆ ಅದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಗಿಡಮರಗಳನ್ನು ರಸ್ತೆ ಬದಿಗೆ ಬೆಳೀತಿದ್ರು. ಇವತ್ತು ನೋಡ್ತಾ ಇದ್ದೀರಿ ನೀವು, ಇವರು ರಸ್ತೆ ಬದಿಗಿದ್ದಂಥ ದೊಡ್ಡ ಗಿಡಗಳನ್ನು ಅವನು ಕಡಿದು ಮಾರ್ಕೊಳ್ಳುವ ಒಂದು ಕೆಟ್ಟ ಕುತಂತ್ರ ಇರ್ತದೆ ಅವರಿಗೆ. ರಸ್ತೆ ನಿಯಮ, ರಸ್ತೆ ಅಗಲೀಕರಣದ ನಿಯಮ ಮಾಡಿಕೊಂಡು ಮಾಡ್ತಾರೆ. ಬಟ್ ನಾಶ ಮಾಡಿದ ಗಿಡದ ಜಾಗ ಆದಾಗ ಅಥವಾ ಗಿಡ ನಾಶ ಮಾಡೋ ಪೂರ್ವದಲ್ಲಿ ರಸ್ತೆ ಏನು ಮಾಡ್ತೀವೋ, ಇಷ್ಟು ಅರಣ್ಯ ಬರ್ತಿದೆ, ಇಷ್ಟು ಗಿಡಗಳು ನಾಶ ಆಗ್ತವೆ ಅಂತ ಗೊತ್ತಾದಾಗ ಅದರ ಪೂರ್ವದಲ್ಲಿನೇ ಎಡಬಲಕ್ಕೆ ಅಷ್ಟು ಸಂಖ್ಯೆಯ ಸಸಿಗಳನ್ನು ಇವರು ನಾಟಿ ಮಾಡಬೇಕಾಗಿತ್ತು, ನಾಟಿಸಬೇಕಾಗಿತ್ತು. ಅದನ್ನು ಇವತ್ತು ಯಾರೂ ಮಾಡೋದಿಲ್ಲ. ಮುಂದೆ ಅವರೇನಿರ್ತದೆ, ಅರಣ್ಯ ಇಲಾಖೆಯವ್ರದ್ದು ಪ್ರತಿ ಜೂನ್ ಜುಲೈದಾಗ ಒಂದು ವನಮಹೋತ್ಸವ ಕಾರ್ಯಕ್ರಮ ಇರ್ತದೆ, ಅದರ ನಿಮಿತ್ತ ತಂದು ಗಿಡಗಳನ್ನು ಎಡಬಲಿಗೆ ಹಚ್ಚಿಬಿಡ್ತಾರೆ. ಆದರೆ ರಸ್ತೆ ನಿರ್ಮಾಣ ಮಾಡೋರು ಯಾರು ರಸ್ತೆ ನಿರ್ಮಾಣ ಮಾಡ್ತಿರ್ತಲ್ಲ, ಅವರೇ ರಸ್ತೆ ಮಾಡುವ ಗಿಡಗಳನ್ನು ಕಡಿಪೂರದಲ್ಲಿ ರಸ್ತೆ ಮಾಡುವಾಗ ಆ ಎಡಬದಿಗೆ ರಸ್ತೆ ಹೆಂಗಿಲ್ಲ ಎಲ್ಲಿ ತನಕ ನಿರ್ಮಾಣ ಆಗ್ತಿದೆ ಅದರ ಎಡಕ್ಕೆ ಬಲಕ್ಕೆ ಮೊದಲೇ ಗಿಡಗಳನ್ನು ಸಸಿಗಳನ್ನು ನೆಡಬೇಕಾಗ್ತಿತ್ತು. ಅದು ಒಂದು ತಿಳುವಳಿಕೆ ಆವಾಗಿತ್ತು. ಇವತ್ತು ಆ ತಿಳುವಳಿಕೆ ಶೂನ್ಯವಾಗಿದೆ. ಗಿಡ ಮರಗಳಿಲ್ಲದ ಅರಣ್ಯದಲ್ಲಿ ಇನ್ನೊಂದೆಡೆ ಈಗ ರಸ್ತೆ ಹೊಂಟಿರ್ತದೆ, ಅರಣ್ಯ ಇದ್ದಾಗಂತೂ ಗಿಡಗಳು ನಾಶ ಆಗ್ತಾವೆ, ಗಿಡ ಹಾಸ್ತಾರೆ. ಇನ್ನು ಕೆಲವೊಂದು ಕಡೆಗೆ ಬಯಲುಸೀಮೆ ಬರ್ತಿದೆ, ಬಯಲುಸೀಮೆ ಬರ್ತಿದೆ ಅಥವಾ ಅಲ್ಲೇ ಗಿಡಗಳು ಇರೋದಿಲ್ಲ ಅಂತಲ್ಲಿಯೂ ಕೂಡ ಅವ್ರು ಏನು ಮಾಡಿರೋದ್ರೆ ರಸ್ತೆ ಬದಿಗೆ ಗಿಡಗಳನ್ನು ನೆಟ್ಟರು. ಯಾಕಂದರೆ ಅದಕ್ಕೆ ಭಾಳಷ್ಟು ಲಾಭಗಳಿವೆ. ಒಂದು ಕಡೆ ಹಚ್ಚ ಹಸಿರು ಪ್ರಕೃತಿಯಿಂದ ಇದು ಬೆಳೀತಿದೆ, ನಂತರ ಹಾದಿ ಹೋಗೋರು ಏನು ಮಾಡ್ತಾರೆ ಅಲ್ಲಲ್ಲೇ ಭಾಳಷ್ಟು ಆಯಾಸ ಆದಾಗ ಗಿಡ ಮರಗಳಲ್ಲಿ ನಡೋ ಏನು ಮಾಡ್ತಾರೆ ಆಶ್ರಯ ಬಂದು ಪಡೀತಾರೆ. ಹಲವಾರು ರೀತಿಯಿಂದ ಗಿಡ ಮರಗಳನ್ನ ದಂಡೆ ರಸ್ತೆ ಗುಂಟ ಬೆಳೆಸುವುದರಿಂದ ಲಾಭಗಳು ಇವೆ. ಅದಕ್ಕೆ ಅವ್ರು ಏನು ಮಾಡಿರೋದ್ರೆ ಬರೇ ಅರಣ್ಯದಲ್ಲಿ ಗಿಡಗಳನ್ನು ನಾಶ ಮಾಡಿಕೊಂಡು ದಾರಿ ಮಧ್ಯೆ ಬರುವಂಥ ಗಿಡಗಳನ್ನು ನಾಶ ಮಾಡಿ ಹೊಸ ಗಿಡಗಳನ್ನು ಹಾಸಲಿಲ್ಲ, ಎಲ್ಲಿ ಗಿಡಗಳು ಇಲ್ಲಲ್ಲ ಅಂತ ಬಯಲು ಪ್ರದೇಶದಲ್ಲಿಯೂ ಕೂಡ ರಸ್ತೆ ನಿರ್ಮಾಣ ಮಾಡುವ ಕಾಲಕ್ಕ ರಸ್ತೆಯ ಎಡಬದಿಗೆ ಎಡಬಂತು ಬಲಬದಿಗಳಿಗೆ ಸಸ್ಯಗಳನ್ನು ನಾಟಿಸ್ತಾ ಹೊಂಟರು. ಒಣದುರುಗಿ ದಟ್ಟ ಹುಲ್ಲು ಕಿತ್ತು ತಗ್ಗ ದಿನ್ಯಗಳನ್ನು ಸಮಪಡಿಸಿದರು. ಹಾದಿಯಾಗಿ ಒಣದುರುಗಿ ನಾವು ಬಣದುರುಗಿ ಅಂತ ಕರಿತೀವಿ, ಇವತ್ತು ನೋಡೋಕೆ ಸಿಗ್ತದೆ ನಮ್ಮ ಕಡೆಗೆಲ್ಲ, ಅದು ಹುಲ್ಲಿನ ಜಾತಿ ಅಂತ ಹೇಳ್ತಾರೆ ಅವರು. ಒಣದುರುಗಿ ಏನಿದೆಲ್ಲ ಹುಲ್ಲಿನ ಜಾತಿ, ಚಲೋ ಮನುಷ್ಯನಷ್ಟು ಎತ್ತರ ಬೆಳೀತಿದೆ, ಆ ಹುಲ್ಲೇನು ಬೆಳೀತಲ್ಲ ಅದನ್ನೆಲ್ಲನೂ ತೆಗೆದು ಸಮ ಮಾಡಿ ಎಲ್ಲೆಲ್ಲಿ ತಗ್ಗಿತ್ತು ತುಂಬಿದ್ರು ದಿನ್ನಿದ್ದನ್ನು ಕರೆದು ಸಮ ಮಾಡ್ಕೊಂತ ಹೊರಟರು. ಈ ರೀತಿಯಾಗಿ ತಂಡವಾಗಿ ಶ್ರಮಿಕರು ಈ ರಾಜ್ಯ ಹೆದ್ದಾರಿಯನ್ನು ಅಯೋಧ್ಯೆಯಿಂದ ಪ್ರಾರಂಭ ಮಾಡ್ತಾರೆ. ಇನ್ನು ಮುಂದೆ ರಸ್ತೆ ಇದನ್ನು ವಿಸ್ತರಿಸ್ಕೊಂಡು ಹೋಗುವ ಕಾಲಕ್ಕೆ ಯಾವ್ಯಾವ ರೀತಿ ಕೆಲಸಗಳನ್ನು ಮಾಡಿದರು, ಎಲ್ಲಿ ತನಕ ಇವರು ಈ ರಾಜ್ಯ ಹೆದ್ದಾರಿಯನ್ನು ಮಾಡಿದರು ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಡುತ್ತೇನೆ. ಧನ್ಯವಾದಗಳು.